Hey guys, welcome back to the another episode of GTA 5 guys. Okay, and guys, last episode alli andre Franklin episode alli naavu McLaren gaadi na kadkondu bandidvi. And guys, iga nodkonde nanu manele idane andre namma hosa manele idane. And guys, illi ondu vishaya ide ee McLaren gaadi nimge gottiro hage last time helide Don boss yaro bartta idane Los Santos ge ant helibittu. ಆ್ಯಂಡ್ ಗೈಸ್, ನಮಗೆ ಈ ವ್ಯಕ್ತಿನ ನೋಡಿಕೊಂಡ್ರೆ ಡಗ್ಗನ್ ಬಾಸ್ ಅಂತ ಗೊತ್ತಾಗಿದೆ ಗೈಸ್. ಆ್ಯಂಡ್ ಗೈಸ್, ಮಿಲಿಟ್ರಿ ಟೋಟಲಾಗಿ ಚೇಂಜ್ ಮಾಡಿದ್ದಾನೆ, ಅಪ್ಗ್ರೇಡ್ ಮಾಡಿದ್ದಾನೆ ಮಿಲಿಟ್ರಿನ. ಆ್ಯಂಡ್ ಗೈಸ್, ಡಗ್ಗನ್ ಬಾಸ್ ಒಬ್ಬ ಬಿಸ್ನೆಸ್ ಮ್ಯಾನ್, ಆ್ಯಂಡ್ ಜೊತೆಗೆ ಅವನಿಗೆ ಸ್ವಂತ ಮಿಲಿಟ್ರಿ ಕೂಡ ಇರುತ್ತೆ. ಆ್ಯಂಡ್ ಒಂಥರ ಇನ್ ಕ್ರೈಮ್ ವ್ಯಕ್ತಿ ಅಂತಲೇ ಹೇಳ್ಬೋದು ಗೈಸ್. ಆ್ಯಂಡ್ ಈವನ್ ನೋಡಿಕೊಂಡ್ರೆ ಗೊತ್ತಾಗುತ್ತೆ, ಆ್ಯಂಡ್ ಟೋಟಲಾಗಿ ಮಿಲಿಟ್ರಿ ಅವನ ಏನೆಲ್ಲ ಚೇಂಜ್ ಮಾಡಿದ್ದಾನೆ ಅಂತ ಹೇಳಿದರೆ, ಆ್ಯಂಡ್ ನಮಗೆ ಗುರುತು ಸಿಗಲ್ಲ ಆ ರೀತಿ ಚೇಂಜ್ ಮಾಡಿದ್ದಾನೆ. ಆ್ಯಂಡ್ ಗೈಸ್, ಇಲ್ಲಿರುವ ಕಾರು ಡಗ್ಗನ್ ಬಾಸ್ ಇದ್ದು. ಆ್ಯಕ್ಚುಲಿ ಡಗ್ಗನ್ ಬಾಸ್ ಅಂತೇಳಿದ್ರೆ ಅಲ್ಲಿಗೆ ಅವರಿಗೆ ರಿಲೇಟೆಡ್ ಆಗಿರುವಂಥ ಕಾರು, ಅವೊಂದು ಕಾರು. ಅದರಲ್ಲಿ ನಮಗಿನ್ನೂ ಮಾಹಿತಿ ಅದರ ಬಗ್ಗೆ ಗೊತ್ತಿಲ್ಲ ಕರೆಕ್ಟಾಗಿ, ಬಟ್ ನಮ್ಮ ಗಾಡಿ ಚೆನ್ನಾಗಿತ್ತು. ಆ್ಯಂಡ್ ಲಷ್ಟರ್ ಹೇಳಿದ ಕಿತ್ಕೊಂಡು ಬಂದಿರು ಅಷ್ಟೇ, ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ಗೈಸ್ ಸದ್ಯಕ್ಕೆ. ಆ್ಯಂಡ್ ಸದ್ಯಕ್ಕೆ ಗೊತ್ತಿರೋ ಮಾಹಿತಿ ಪ್ರಕಾರ ಲಾಸ್ಟ್ ಟೈಮ್ ಗೊತ್ತಿಲ್ಲದೆ ಇರುವುದ ವಿಷಯ ಅಂತೇಳಿದ್ರೆ ಇದು ಡಗ್ಗನ್ ಬಾಸ್ ಅಂತ ಗೊತ್ತಾಗಿದೆ ಗೈಸ್. ಈ ಡಗ್ಗನ್ ಬಾಸ್ ಯಾರು ಅಂತ ನಿಮಗೆ ಇವಾಗಲೇ ಸ್ವಲ್ಪ ಪರಿಚಯ ವಿಷಯ ಗೊತ್ತಾಗಿರ್ಬೋದು. ಆ್ಯಂಡ್ ಫ್ರಾಂಕ್ಲಿನ್ಗೆ ಡಗ್ಗನ್ ಬಾಸ್ ಯಾರು ಅಂತ ಮುಂಚೆನೇ ಗೊತ್ತಿರುತ್ತೆ. ಬಟ್ ಇಲ್ಲಿ ಸೆಕ್ಯೂರಿಟಿ, ಡಗ್ಗನ್ ಬಾಸ್ ಇದ್ದು ಸೆಕ್ಯೂರಿಟಿ ಎಲ್ಲ ಫುಲ್ ಅಪ್ಗ್ರೇಡ್ ಮಾಡಿರೋದ್ರಿಂದ ಹಳೆ ಸೆಕ್ಯೂರಿಟಿ, ಹಳೆ ಗನ್ ಮ್ಯಾನ್ಗಳು ಯಾರೂ ಇಲ್ಲ. ಅದರಿಂದ ನಮಗೆ ಈಸಿಯಾಗಿ ಅಷ್ಟೊಂದು ಡಗ್ಗನ್ ಬಾಸ್ ಇದ್ದೇ ಫ್ಯಾಮಿಲಿ, ಡಗ್ಗನ್ ಬಾಸ್ ಇದ್ದೇ ಸೆಕ್ಯೂರಿಟಿ, ಆ್ಯಂಡ್ ಡಗ್ಗನ್ ಬಾಸ್ ಇದ್ದೇ ಮಿಲಿಟ್ರಿ ಅಂತ ನಮಗೆ ಗೊತ್ತು ಮಾಡೋಕ್ಕಾಗಿಲ್ಲ ಗೈಸ್ ಸದ್ಯಕ್ಕೆ ನೋಡಿಕೊಂಡ್ರೆ. ಆ್ಯಂಡ್ ಗೈಸ್, ಇವತ್ತಿಂದ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಯಾಕಂದರೆ ಈ ನನ್ನ ಮಗ ಸ್ವಲ್ಪ ಸ್ಟ್ರಾಂಗ್ ಇದ್ದಾನೆ ಗೈಸ್, ನಮ್ಮ ಫ್ರಾಂಕ್ಲಿನ್ ಥರ, ನಮ್ಮ ಮೈಕಲ್ ಥರ ಅಲ್ಲ. ಆ್ಯಂಡ್ ಅದೇನಂತ ನೋಡುವ. ಗೈಸ್, ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಿಂದಲೇ ರಪ್ಪ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪಕ್ಕದ್ರ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಷನ್ಗೆ ಆಲ್ ಅಂತ ಸೆಲೆಕ್ಟ್ ಕೂಡ ಮಾಡ್ಕೊಳ್ಳಿ ಗೈಸ್. ಓಕೆ. ಆ್ಯಂಡ್ ಗೈಸ್, ನಮ್ಮ ಚಾನಲಲ್ಲಿ ಡಗ್ಗನ್ ಬಾಸ್ ಇದ್ದು ಸೆಕ್ಯೂರಿಟಿ ಈ ರೀತಿ ಬರುತ್ತೆ, ಆ್ಯಂಡ್ ಟೋಟಲ್ ಅಪ್ಗ್ರೇಡ್ ಆಗಿರುತ್ತೆ. ಆ್ಯಂಡ್ ಅಷ್ಟೊಂದು ಈಸಿಯಾಗಿ ಕಂಡುಹಿಡಿಯೋದಕ್ಕಾಗಲ್ಲ. ಓಕೆ. ಆ್ಯಂಡ್ ಒಬ್ಬೊಬ್ಬರು ಒಂದೊಂದು ರೀತಿ ಇರ್ಬೋದು, ನನಗೆ ಗೊತ್ತಿಲ್ಲ. ಬಟ್ ನಾವಂತೂ ಫುಲ್ ಅಪ್ಗ್ರೇಡ್ ಮಾಡಿದ್ದೇವೆ, ಅಪ್ಗ್ರೇಡ್ ಆಗಿದೆ ಅದಕ್ಕೋಸ್ಕರ. ಓಕೆ, ಸದ್ಯಕ್ಕೆ ನೋಡಿಕೊಂಡ್ರೆ. ಆ್ಯಂಡ್ ಇದ್ರ ಬಗ್ಗೆ ಯಾರೂ ಕಮೆಂಟ್ ಕೇಳಬೇಡಿ. ಆ್ಯಂಡ್ ನಾನು ಮುಂಚೆನೇ ಹೇಳಿದ್ದೇನೆ, ಇದು ಅಪ್ಗ್ರೇಡ್ ಮಾಡಿರೋವಂಥದ್ದು, ಇದಕ್ಕೂ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ. ಆ್ಯಂಡ್ ನಾವು ಹೊಸ ಒಂದು ಕ್ಯಾರೆಕ್ಟರನ್ನು ಕ್ರಿಯೇಟ್ ಮಾಡಿದ್ದೇವೆ ಅಷ್ಟೇ. ಓಕೆ. ಆ್ಯಂಡ್ ಗೈಸ್, ಸದ್ಯಕ್ಕೆ ನೋಡಿಕೊಂಡ್ರೆ ಇವತ್ತು ಸ್ವಲ್ಪ ಫ್ರೆಶ್ ಮೂಡಲ್ಲಿದ್ದೇವೆ. ಆ್ಯಂಡ್ ಲಾಸ್ಟ್ ಟೈಮ್ ಡಗ್ಗನ್ ಬಾಸ್ ಅಂತ ಗೊತ್ತಾದ್ಮೇಲೆ ಸ್ವಲ್ಪ ಅದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಇವತ್ತು ಸ್ವಿಮ್ಮಿಂಗ್ ಫೂಲು ಅಂತ ನಮಗೆ ಗೊತ್ತಿರೋ ಹಾಗೆ ನಮ್ಮ ಫ್ರಾಂಕ್ಲಿನ್ಗೆ ಸ್ವಿಮ್ಮಿಂಗ್ ಫೂಲ್ ಅಂತ ಇಲ್ಲ, ಅಲ್ಲಿರೋದು ಸಣ್ಣ ಸ್ವಿಮ್ಮಿಂಗ್ ಫೂಲ್, ಅದರಲ್ಲಿ ಮೇಲಿಂದ ಬಿದ್ದರೆ ಕೈಕಾಲು ಮುರಿದು ಹೋಗುವುದಷ್ಟೇ. ಆ್ಯಂಡ್ ಅದಕ್ಕೋಸ್ಕರ ಸಮುದ್ರದಲ್ಲಿ ಈಜಾಡ್ತಾ ಇದ್ದಾರೆ ನೋಡಿಕೊಂಡ್ರೆ. ಆ್ಯಂಡ್ ದೊಡ್ಡ ಸ್ವಿಮ್ಮಿಂಗ್ ಫೂಲ್ ಗೈಸ್, ಸಮುದ್ರ ಅಂದರೆ ದೊಡ್ಡ ಸ್ವಿಮ್ಮಿಂಗ್ ಫೂಲು, ಇದರಲ್ಲಿ ಎಲ್ಲ ಸಿಗುತ್ತೆ, ನೀರು, ಜಲಚರ, ಗಿಡಮರ ಎಲ್ಲ ಸಿಗುತ್ತೆ. ಆ್ಯಂಡ್ ನಮಗೆ ಸ್ವಿಮ್ಮಿಂಗ್ ಫೂಲಲ್ಲಿ ಬರೀ ಪೇಂಟ್ ಕೊಟ್ಟಿರುವ ನೀರು, ಅದು ಬಿಟ್ಟರೆ ಬೇರೆ ಏನಿಲ್ಲ. ಆ್ಯಂಡ್ ಬ್ಯೂಟಿಫುಲ್ ಆಗಿದೆ ಗೈಸ್, ನೋಡ್ತಾ ಇದ್ರೆ ಸಮುದ್ರದ ಅಡಿ ಅಂತೂ. ಆ್ಯಂಡ್ ಈಜಾಡೋದಕ್ಕೆ ಸಖತ್ ಪ್ಲೇಸ್, ನಮಗೆ ಒಂದು ರೌಂಡ್ ಹೊಡ್ಕೊಂಡು ಬಂದರೆ ಸೂಪರಾಗಿರುತ್ತೆ ನೋಡ್ಕೊಳ್ಳೋಕ್ಕೆ. ಆ್ಯಂಡ್ ದೊಡ್ಡ ದೊಡ್ಡ ಮೀನು ಬೇರೆ ಓಡಾಡ್ತಾಯಿದೆ, ನೋಡ್ತಾ ಇದ್ರೆ ಸೂಪರಾಗಿದೆ. ಆ್ಯಂಡ್ ನೋಡಿಕೊಂಡ್ರೆ ಆ್ಯಂಡ್ ಸೌಂಡ್, ಏನು ಸೌಂಡ್ ಮಾಡ್ತಾ ಉಂಟಲ್ಲ, ಏನಿದು, ದೊಡ್ಡ ದೊಡ್ಡ ಸೌಂಡ್ ಬರ್ತಾಯಿತ್ತಪ್ಪ, ನನಗೆ ಗೊತ್ತಾಗಿಲ್ಲ. ನೀಲಿ ತಿಮಿಂಗಲ ಡಾಲ್ಫಿನ್ ಯಾವುದೋ ಹೋಗ್ತಾಯಿದೆ ಮಾತ್ರ. ಶಾರ್ಕ್ಗೆ ಸೌಂಡ್ ಬರುತ್ತಾ? ಅಲ್ಲ, ಶಾರ್ಕ್ ಬೇರೆ ಸೌಂಡ್ ಬರುತ್ತೆ, ಇದು ಡಾಲ್ಫಿನ್ ಅನಿಸುತ್ತೆ ಮೇ ಬಿ. ಹಾರ್ಕೊಂಡು ಹೋಗ್ತಾ ಉಂಟಪ್ಪ. ಆ್ಯಂಡ್ ಜಾಸ್ತಿ ದೂರ ಬೇಡ ಗೈಸ್, ಯಾಕಂದರೆ ಪ್ರೆಷರ್, ನೀರಿದ್ದು ಪ್ರೆಷರ್ ಜಾಸ್ತಿ ಆಗುತ್ತೆ ನಿಮ್ಗೆ ಗೊತ್ತಿರೋ ಹಾಗೆ. ಆ್ಯಂಡ್ ಅದು ನಮಗೆ ಕಷ್ಟ ಆಗುತ್ತೆ, ನಮ್ಮ ಫ್ರಾಂಕ್ಲಿನೇ ಕಷ್ಟ ಆಗುತ್ತೆ. ಸದ್ಯಕ್ಕೆ ನೋಡ್ಕೊಂಡು ನಾವು ರಿಟರ್ನ್ ಹೋಗ್ತಾ ಇದ್ದಾವೆ. ಈಜಾಡೋದಕ್ಕೆ ಈಜುಕೊಳ್ಳೋದಷ್ಟು ದೊಡ್ಡದಿದ್ದರೆ ಸಾಕಪ್ಪ, ಆ್ಯಂಡ್ ಅದಕ್ಕಿಂತ ಜಾಸ್ತಿ ಬೇಡ. ಆ್ಯಂಡ್ ಗೈಸ್, ಇವತ್ತು ಒಂದು ಬಿಸ್ನೆಸ್ ಡೀಲ್ ಇತ್ತು. ಆ್ಯಂಡ್ ಸದ್ಯಕ್ಕೆ ನೋಡ್ಕೊಂಡು ನಾವು ಲಷ್ಟರ್ ಹತ್ರ ಮೀಟ್ ಮಾಡಲಿಕ್ಕೆ ಹೋಗಬೇಕು. ಲಷ್ಟರ್ ಹತ್ರ ಒಂದು ಬಿಸ್ನೆಸ್ ಡೀಲ್ ಇದು. ಇವತ್ತು ಲಾಸ್ಟ್ ಎಪಿಸೋಡಲ್ಲಿ ನಾವು ಗಾರಿನ ಕತ್ಕೊಂಡು ಬಂದಿದ್ವಿ, ಅದು ಬಿಟ್ಟರೆ ಇವತ್ತು ಒಂದು ಬಿಸ್ನೆಸ್ ವಿಷಯದಲ್ಲಿ ಹೋಗಲಿಕ್ಕಿತ್ತು. ಆ್ಯಂಡ್ ನೋಡಬೇಕು ಗೈಸ್, ಆದಷ್ಟು ಬೇಗ ಹೋಗಬೇಕು, ಲಷ್ಟರ್ ಸದ್ಯಕ್ಕೆ ಇಲ್ಲ ಅಂತ ಹೇಳಿದ. ಅದಕ್ಕೋಸ್ಕರ ಸ್ವಲ್ಪ ಈಜಾಡ್ತಿದ್ದೇವೆ, ಬೆಳಿಗ್ಗೆ ಫ್ರೆಶ್ ಆಗ್ತಿದ್ದಾರೆ. ತುಂಬ ದಿನ ಆಯ್ತಲ್ಲ ಈಜಾಡಿ, ಸಮುದ್ರಕ್ಕೆ ಇಳಿದ್ಬಿಟ್ಟು ಎಲ್ಲ ಆಗಿಲ್ಲ ಅದಕ್ಕೋಸ್ಕರ. ಓಕೆ, ನಮ್ಮ ಸೆಕ್ಯೂರಿಟಿ ಅಂತೂ ಎಲ್ಲ ನೋಡಿದ್ರಲ್ಲ, ಫುಲ್ ಸೆಕ್ಯೂರಿಟಿ ಎಲ್ಲ ಸ್ಟ್ರಾಂಗಾಗಿ ಹಾಕ್ಕೊಂಡಿದ್ದೇವೆ. ಓಕೆ ಗೈಸ್, ಏನಾಯಿತು, ಏನೋ ಸೌಂಡ್ ಕೇಳ್ತಾ ಇದೆ. ಓಕೆ ಗೈಸ್, ಯಾರು ಹೊಡ್ಕೊಂಡು ಏನೋ ಮಾಡ್ತಾಯಿದ್ದಾರೆ. ಒಂದು ಗನ್ ತೊಗೊಳ್ಬೇಕು, ಫಸ್ಟ್ ಗನ್ ತೊಗೊಳ್ಬೇಕು, ಯಾಕಂತೇಳಿದ್ರೆ ಇಲ್ಲಿ ಏನೋ ನಡೀತಾ ಇದೆ ಗೈಸ್. ನನಗೆ ಸೌಂಡ್ ಕೇಳ್ತಾ ಇದೆ ಕೆಳಗಿಂದ, ಬಟ್ ಏನಂತ ಗೊತ್ತಾಗ್ತಾ ಇಲ್ಲ. ಯಾರಾದರೂ ಅಟ್ಯಾಕ್ ಅಟ್ಯಾಕ್ ಮಾಡಿದ್ರಾ? ಅಟ್ಯಾಕ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಿಡಿ, ನಮ್ಮ ಮನೆ ಅಂತೂ ಯಾರಿಗೆ ಗೊತ್ತಿಲ್ಲ ಯಾರು ಅಂತಲೇ ಗೊತ್ತು. ಓ ಮೈ ಗಾಡ್ ಗೈಸ್, ಸೀರಿಯಸ್ಲಿ ಅಟ್ಯಾಕ್
ಅಟ್ಯಾಕ್ ಮಾಡಿದ್ ಅಟ್ಯಾಕ್ ಯಾರು ಇದು ಮಾಡಿರ್ಬೋದು? ಓ ಮೈ ಗಾಡ್ ಗಸ್ ಸಿ ನಮ್ ಕಂ ಓ ಮೈ ಗಾಡ್ ಗಸ್ 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 ಸೀರಿಯಸ್ಲಿ ಸೀರಿಯಸ್ಲಿ ಯಾರು ಹೊಡಿತದೆ? ಯಾರು 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 ನನ್ನ ಮಗ ಯಾರು ಅವನ ಕಂತ್ರಿ ಬರಬೇಕು ಬರೆದು ಹೊರಗೆ ಬರಬೇಕು ಅವ್ನು ಸಾಯಿಸಿಬಿಡ್ತೇನೆ ಅವರು ಯಾರು ಅಂತ ನನಗೆ ಗೊತ್ತಾಗಬೇಕು. ಪಕ್ಕ ಯಾರೋ ಇದ್ದಾರೆ ಪಕ್ಕ ಎಸ್ ಗೆಸ್ ಇದು ಯಾರೋ ಇದ್ದಾರೆ ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಗಸ್ ಸರಿಯಾಗಿ ಹೊಡಿತಾರೆ ಮಾರ ಎಲ್ಲಿಂದ ಹೊಡಿತಾರೆ ಗೊತ್ತು? ಎರಡು ಎರಡು ಜನ ಸತ್ತರು. ಓ ಮೈ ಗಾಡ್ ಎರಡು ಜನ ಸತ್ತು. ನಮ್ಮ ಮಿಲಿಟ್ರಿ ಅಂತೂ ಸ್ವಲ್ಪ ಸೆಕ್ಯೂರಿಟಿ ಕೊಡ್ತಾ ಉಂಟು. ಆ್ಯಂಡ್ ಸಾಕಾಗಲ್ಲ ಗಸ್ ಸಾಕಾಗಲ್ಲ, ಯಾಕಂದರೆ ಅವರಿಗೂ ಸ್ವಲ್ಪ ಅಷ್ಟೊಂದು ಟ್ರೈನಿಂಗ್ ಇಲ್ಲಲ್ಲ. ಆ್ಯಂಡ್ ಫೀಲ್ಡಲ್ಲಿ ಹಿಡಿದುಬಿಟ್ಟು ಯಾರು ಈ ಕಂತಿನ ನನ್ನ ಮಕ್ಕಳು ಅಂತ ಗೊತ್ತಿಲ್ಲ ಗಸ್. ಅಡ್ಡದಲ್ಲಿ ಪೊದೆಯಲ್ಲಿ ಕೂತ್ಕೊಂಡು ಏನೋ ಸರ್ಕಸ್ ಮಾಡ್ತಾಯಿದ್ರೆ, ಪೊದೆಯಲ್ಲಿ ಕೂತ್ಕೊಂಡು ಹೊಡಿತಾಯಿದ್ರೆ ಕಣ್ಣನ್ನು ಮಕ್ಕಳು. ಆ್ಯಂಡ್ ಸಿಗಬೇಕು ನನಗೆ, ಯಾಕಂದರೆ ನಿಜ ಗಸ್. ಓ ಮೈ ಗಾಡ್ ಗಾಯ್ಸ್, ಲಾಸ್ಟ್ ಎಪಿಸೋಡಲ್ಲಿ ನಾವು ಅಟ್ಯಾಕ್ ಮಾಡಿರುವಂಥದ್ದು ಗಸ್ ನಿಜ. ಓ ಮೈ ಗಾಡ್. ಆ್ಯಂಡ್ ಇದು ಹೇಗೆ ಬಂತು ಮಾರಿ ಇಲ್ಲಿಗೆ? ಇವ್ರು ಹೇಗೆ ಬಂದರು? ಬಾರಿ ಬನ್ನಿ ಬನ್ನಿ. ತುಂಬ ಜನ ಇರುವಾಗಿದೆ ಗಸ್, ತುಂಬ ಜನ ಇರುವಾಗಿದೆ. ಆ್ಯಂಡ್ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ಒಬ್ಬೊಬ್ಬನು ಸಾಯಿಸ್ಬೇಕು, ಇಲ್ಲಾಂದ್ರೆ ಕಷ್ಟ ಇರುತ್ತೆ. ಆ್ಯಂಡ್ ಅವ್ರ ಪೊದೆಯಲ್ಲಿ ಹಿಡ್ಕೊಂಡು ನಮ್ಗೆ ಹೊಡಿತಾ ಇದ್ದಾರೆ. ಆ್ಯಂಡ್ ಇದು ಏನೋ ಪಕ್ಕ ಪ್ಲ್ಯಾನಿಂಗು. ಆ್ಯಂಡ್ ಸದ್ಯಕ್ಕೆ ನಾನು ಇವರನ್ನು ಮುಗಿಸ್ಬೇಕು ಅಂದರೆ ಬೇರೆ ಏನು ಬೇರೆ ಆಪ್ಷನ್ ಇಲ್ಲ ನನಗೆ. ಎಸ್, ಓ ಮೈ ಗಾಡ್ ಗೈಸ್, ಸದ್ಯಕ್ಕೆ ಏನಾದರೂ ಮುಗಿಸ್ಬೇಕಿತ್ತು ಅವರನ್ನು, ಬೇರೆ ಆಪ್ಷನ್ ಇಲ್ಲ. ಆ್ಯಂಡ್ ಯಾರಾದ್ರು ಉಳಿದ್ರೆ ನೋಡ್ತಾನೆ ಸಸ್ಟ್ ಹೇಳಿ ಕೆಳಗೆ ಇಳಿದು. ಆ್ಯಂಡ್ ತುಂಬ ಜನ ಇದ್ದಂಗೆ ಇದ್ದಂಗಿದೆ ಮಾರ್ರ, ಎಂಥ ಅವಸ್ಥೆ ಇದು. ಓ ಮೈ ಗಾಡ್ ಗೈಸ್, ನೋಡಿ ಎಷ್ಟು ಜನ ಗಾಯ್ಸ್, ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿದರೆ. ಆ್ಯಂಡ್ ಕೆಲವೊಂದು ನಮ್ಮ ಮಿಲಿಟ್ರಿ ಆವಾಗಲೇ ಸತಿ ಸಾಯಿಸಿ ಆಗಿದೆ. ಆ್ಯಂಡ್ ನಾವು ನೋಡಿಕೊಂಡ್ರೆ ಸ್ವಲ್ಪ ಸ್ಟಿಕಿ ಬಾಂಬ್ ಹಾಕಿರೋದಕ್ಕೆ ಸ್ವಲ್ಪ ಬ್ಲಸ್ಟ್ ಆಯಿತು. ಆ್ಯಂಡ್ ನೋಡಿಕೊಂಡು ಅವರು ಸತ್ರು. ಆ್ಯಂಡ್ ಇವರನ್ನು ಕಳಿಸಿದ್ದು ಡಗ್ಗನ್ ಬಾಸ್ ಅಂದರೆ ಪಕ್ಕ ಗೈಸ್ ನಮ್ಮ ಮನೆ ಗೊತ್ತಾಗಿರುತ್ತೆ ಡಗ್ಗನ್ ಬಾಸ್ಗೆ. ಆ್ಯಂಡ್ ನಿಮ್ಗೆ ಗೊತ್ತಾಗಿರುತ್ತೆ ಲಾಸ್ಟ್ ಎಪಿಸೋಡಲ್ಲಿ ನಾವು ತೋರಿಸಿರುವ ಏನು ಮಿಲಿಟ್ರಿ. ಆ್ಯಂಡ್ ಇನ್ನೂ ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಅಂತ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದೇನೆ. ಆ್ಯಂಡ್ ಇನ್ನು ಮುಂದೆ ಸ್ಟಾರ್ಟಿಂಗ್ ಅಂತ ಕೇರ್ಫುಲ್ ಅಂತಲ್ಲ, ಆಲ್ರೆಡಿ ನಮ್ಮ ಬುಡಕ್ಕೆ ಬಂದ ಆಯಿತು. ಆ್ಯಂಡ್ ಏನು ಮಾಡೋಕ್ಕಾಗಲ್ಲ ಗೈಸ್, ಸದ್ಯಕ್ಕೆ ನೋಡಿಕೊಂಡ್ರೆ ನನ್ನ ಮಗ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾನೆ. ಆ್ಯಂಡ್ ಈ ಏಕೋ ಗೊತ್ತಿಲ್ಲ, ಸುಮ್ಮನೆ ಕೈ ಹಾಕಿ ಆಯಿತು. ಈಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಇನ್ನು ಮುಂದೆ. ಆ್ಯಂಡ್ ಹೇಳೋಕ್ಕಾಗಲ್ಲ ಗೈಸ್, ಯಾವತ್ತು ಬೇಕಿದ್ರೆ ಸೆಕ್ಯೂರಿಟಿ ಮೇಲೆ ಅಟ್ಯಾಕ್ ಮಾಡ್ಬೋದು. ಆ್ಯಂಡ್ ಅದಕ್ಕೋಸ್ಕರ ನಾನು ಸೆಕ್ಯೂರಿಟಿನ ಸ್ಟ್ರಾಂಗ್ ಮಾಡ್ಕೊಂಡಿದ್ದೇನೆ. ಆ್ಯಂಡ್ ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಬೇಕಾಗುತ್ತೆ, ಯಾಕಂದರೆ ಪರಿಸ್ಥಿತಿ ನೋಡಿಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಆಲ್ರೆಡಿ ನಮ್ಮ 3 ಜನ ಸತ್ತೋಗಿದ್ದಾರೆ ಗೈಸ್. ಸೆಕ್ಯೂರಿಟಿ ಅಂತೂ 3 ಜನ ಸತ್ತೋಗಿದ್ದಾರೆ, ನಮ್ಮ ಮಿಲಿಟ್ರಿ ಸತ್ತೋಗಿದೆ. ಆ್ಯಂಡ್ ಡಗ್ಗನ್ ಬಾಸ್ ಇದು ಮಿಲಿಟ್ರಿ ಕೂಡ ಸತ್ತೋಯಿತು. ಆ್ಯಂಡ್ ಇದರ ಸೇಡ್ ಅಂತೂ ನನ್ನ ಮಗ ತೀರಿಸೇ ತೀರ್ಸಾನೆ. ಆ್ಯಂಡ್ ಮುಂದೆ ಏನು ನಡೆಯುತ್ತೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಗೈಸ್ ಹೇಳಬೇಕು ಅಂತಂದರೆ. ಆ್ಯಂಡ್ ಇಷ್ಟೇ ಜನ ಬಂದ್ರ ನನಗೆ ಗೊತ್ತಾಗಿಲ್ಲ, ಇಷ್ಟೇ ಜನ ಬರೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ಬಂದರೆ ತುಂಬ ಜನ ಬರ್ತಾರೆ. ಆ್ಯಂಡ್ ಸೆಕ್ಯೂರಿಟಿ ಒಂದು ತುಂಬ ಸ್ಟ್ರಾಂಗ್ ಇರುತ್ತೆ. ಆ್ಯಂಡ್ ಗೊತ್ತಾದ್ರೆ ಅಂತೂ ಇಮ್ಮಿಡಿಯೇಟ್ಲಿ ಬರ್ತಾನೆ ಇರ್ತಾರೆ. ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಎಲ್ಲರ ಹತ್ರ ಒಂದು ಸಲ ಅಲರ್ಟಿಗೆ ಸಿಗ್ನಲ್ ಕೊಡಬೇಕು. ಆ್ಯಂಡ್ ಎಲ್ಲರೂ ಅಲರ್ಟ್ ಆಗಿರಬೇಕು. ಆ್ಯಂಡ್ ಯಾರು ಎಲ್ಲಿಂದ ಹೊಡಿತಾರೆ ಅಂತ ಗೊತ್ತಾಗಲ್ಲ. ಆ್ಯಂಡ್ ಮೇಲ್ಗಡೆ ಅವರು ಎಲ್ಲ ಈಗ ಇನ್ಫಾರ್ಮ್ ಮಾಡ್ತಾ ಇದ್ದೆ ನಾನು. ಆ್ಯಂಡ್ ಎಲ್ಲರೂ ಅಲರ್ಟ್ ಆದರೆ ಕರೆಕ್ಟ್ ಆಗುತ್ತೆ ಗೈಸ್, ಯಾಕಂದರೆ ಎಲ್ಲಿಂದ ಅವ್ರು ಬೇಕಿದ್ರೆ ಬರ್ಬೋದು, ಅಟ್ಯಾಕ್ ಮಾಡ್ಬೋದು. ಆ್ಯಂಡ್ ಸದ್ಯಕ್ಕೆ ನೋಡ್ಕೊಂಡ್ರೆ ನಾನು ಎಲ್ರಿಗೂ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ. ಆ್ಯಂಡ್ ಸದ್ಯಕ್ಕೆ ಯಾರು ಇಲ್ಲಿ ಇವರು ಬರಲಿಲ್ಲ. ಆ್ಯಂಡ್ ಬಂದರೆ ಕಷ್ಟ. ಓ ಗೈಸ್ ಗೈಸ್ ಬಂದರು 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 ಬಂದು ಯಾರೊಬ್ಬ ಬಂದರು, ಯಾರಂತೂ ಗೊತ್ತಿಲ್ಲಲ್ಲ ಆಗಿದ್ದವರ. ಎಸ್ ಎಸ್, ಆಗಿದ್ದವರಲ್ಲ ಇವರು, ಬೇರೆ ಇವರು ಟೀಮ್ ಬೇರೆ ಟೀಮ್ ಬೇರೆ. ಆ್ಯಂಡ್ ಇವ್ರ ಹತ್ರ ಗನ್ಗಳೆಲ್ಲ ಬೇರೆ ಬೇರೆ ಇದ್ದಂಗಿದೆ. ಏನು ಸೌಂಡೆಲ್ಲ ಬರ್ತಾ ಇದೆ, ಏನೋ ಏನೋ ಸ್ನೈಪರ್ ಏನಿದೆ ಸೌಂಡು. ಓಹೋ, ರಾಕೆಟ್ ಲಾಂಚರ್ ಅಂತಲ್ಲ. ಓ ಶಿಟ್ 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 ಗೈಸ್, ನಮ್ಮ ಟೀಮ್ಗೆ ಸ್ವಲ್ಪ ಡ್ಯಾಮೇಜ್ ಆಗ್ತಾ ಉಂಟು. ಆ್ಯಂಡ್ ಮೇಲ್ಗಡೆಯವರು ಹೊಡಿತಾರೆ ಮೇ ಬಿ ನನ್ನ ಪ್ರಕಾರ. ಆ್ಯಂಡ್ ನಮ್ಮ ಟಾಪಲ್ಲಿರುತ್ತೆ ನೋಡಿ, ಅವರು ಹೊಡಿತಾಯಿದ್ದಾರೆ ಮೇ ಬಿ ಮೇಲ್ಗಡೆಯವರು. ಓಕೆ ಗಾಯ್ಸ್, ನಿಜ ಯಾರಂತ ಗೊತ್ತಿಲ್ಲ ನಮ್ಗೆ, ಯಾರು ಎಲ್ಲಿಂದ ಹೊಡಿತ. ಓ ಮೈ ಗಾಡ್ ಗೈಸ್, ಇವರು ಎಲ್ಲೆಲ್ಲಿ ಹೇಗೆ ಬಂದರು ಗೊತ್ತಿಲ್ಲ ಗೈಸ್. ನೋಡಿ ನೋಡಿ ನೋಡಿ, ಹೊಡಿತಾರೆ ಹೊಡಿತಾಯಿದ್ದಾರೆ ಯಾರಂತ ಗೊತ್ತಿಲ್ಲ. ಆ್ಯಂಡ್ ಅವನನ್ಸುತ್ತಲ್ವ ಆಗ ಬಂದವ್ರಿ, ಬಟ್ ಅಷ್ಟು ಜನ ಇಲ್ಲ ಮಾತ್ರ, ಅಷ್ಟು ಜನ ಇಲ್ಲ, ಬರ್ತಾ ಇರ್ತಾರೆ ಬಟ್ ಎಲ್ಲೋ ಇದ್ದಾರೆ ಮಾತ್ರ. ಅವರು ಕಳ್ಳ ದಾರಿಯಲ್ಲಿ ಬರ್ತಾ ಇರ್ತಾರೆ ಗಸ್, ಅವ್ರು ಎಲ್ಲಿದ್ದನ್ನು ಹುಡುಕ್ಬೇಕು. ನಾನೀಗ ಇಮಿಡಿಯೇಟ್ಲಿ ಸುತ್ತಮುತ್ತ ನೋಡ್ಬೇಕು ಅವ್ರು ಎಲ್ಲೋ ದಾರಿಯಿಂದ ಬರ್ತಾರೆ, ಅಷ್ಟೇ ಸಿಂಪಲ್. ಆ್ಯಂಡ್ ನಮ್ಗೆ ಎಲ್ಲಿಂದ ಗೊತ್ತಾಗ್ತಾ ಇಲ್ಲ, ಬಟ್ ಹೊಡಿತಾ ಇದ್ದಾರೆ ಮಾತ್ರ, ಕಳ್ಳ ದಾರಿಯಲ್ಲಿ ಬಂದು ಹೊಡಿತಿದ್ದಾರೆ. ಫೇಸ್ ಟು ಫೇಸ್ ಏನು ಹೊಡಿತಾ ಇಲ್ಲ, ಯಾಕಂದರೆ ಸೆಕ್ಯೂರಿಟಿ ಸ್ಟ್ರಾಂಗ್ ಇರುತ್ತೆ, ನಿಮ್ಗೆ ಒಳಗಡೆ ಬರೋದಕ್ಕಾಗಲ್ಲ. ಅವ್ರು ಎಲ್ಲೋ ದಾರಿ ಔಟ್ಸೈಡಿಂದ ಬಂದು ಅಲ್ಲಿ ನಿಂತು ಹೊಡಿತಾಯಿದ್ದಾರೆ, ಗೇಟಿಂದ ಬಂದು ಹೊಡಿತಲ್ಲ ಇವರು. ಬನ್ನಿ 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 ನನ್ನ ಮಕ್ಕಳು, ಗೇಟಿಂದ ಬಂದು ಹೊಡೆದಲ್ಲ ಇವರು. ನಿಜ ಹೇಳಬೇಕಂದ್ರೆ ಗೇಟಿಂದ ಬಂದರೆ ಡೈರೆಕ್ಟ್ ಬಂದು ಹೊಡಿತಾ ಇದ್ರು ಇಲ್ಲಿ. ಇವರು ಎಲ್ಲೋ ದಾರಿ ಒಳಗೆ ಕೆಳಗಿಂದ ದಾರಿಯೆಲ್ಲ ಇರುತ್ತಲ್ಲ ಅಲ್ಲಿಂದ ಬಂದಿರಬೇಕು ನನ್ನ ಪ್ರಕಾರ. ಆ್ಯಂಡ್ ನೋಡಿಕೊಂಡ್ರೆ ಇಲ್ಲಿ ಯಾರು, ಓಕೆನೋ ಓಕೆನೋ, ಆ ಗನ್ನು ಸೌಂಡ್ ಕೇಳ್ತಾರೆ ಗೊತ್ತಾಗುತ್ತೆ ಗಸ್. ಆ ಗನ್ ಸೌಂಡ್ ನೋಡಿ, ಅದು ಕಂಟಿನ್ಯೂಸ್ ಆಗಿ ಹೊಡ್ಕೊಳ್ತಾ ಗಣ್ಣು ಮಾತ್ರ, ನಿಜ ಹೇಳಬೇಕಂದ್ರೆ. ಆ್ಯಂಡ್ ಬಿದ್ದರೆ ಅಂತೂ ಪಕ್ಕ ಸರಿಯಾಗಿ ಬೀಳುತ್ತೆ ಗಸ್, ಯಾಕಂದರೆ ಒಂದು ಸಲ ಬುಲೆಟ್ ರಾಶಿ ಹೋಗುತ್ತೆ ಅದರಲ್ಲಿ. ಓಕೆ ನೋಡಿ, ಸೌಂಡ್ 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 ಕೇಳ್ತಾ ಉಂಟು, ನನಗೆ ಸೌಂಡ್ ಕೇಳ್ತಾ ಉಂಟು. ನನ್ನ ನಿಜ ಹೇಳಬೇಕಂದ್ರೆ ಎಲ್ಲೋ ಬಂದು ಹೊಡಿತಾರೆ ಅವ್ರು, ನಿಜ. ಈಗ ಕೇರ್ಫುಲ್ ಆಗಿರ್ಬೇಕು. ನಮ್ಮ ಮೇಲ್ಗಡೆ ಸೆಕ್ಯೂರಿಟಿ ಇಲ್ಲೋಯ್ತು ಮೇಲ್ಗಡೆ, ಇಬ್ಬ ಎಲ್ಲ ಇದ್ದಾರೆ ಅನ್ಸುತ್ತೆ, ಅಥವಾ ಹೊಡ್ಕೊಂಡಿದ್ದಾರೆ ಏನೋ ಗೊತ್ತಿಲ್ಲ. ನೋಡ್ಬೇಕಷ್ಟೇ ಸದ್ಯಕ್ಕೆ ನಾನು. ಈಗ ಬೇರೆ ದಾರಿಯಿಂದ ನೋಡುತ್ತೆ ನಾನು, ಈ ನನ್ನ ಮಕ್ಕಳು ಎಲ್ಲೋ ಇದ್ದಾರೆ ಮಾತ್ರ, ಹಿಂದುಗಡೆ ಮುಂದುಗಡೆ ಹಿಂದುಗಡೆ ಅಂದರೆ ಬೆಸ್ಟ್. ಇವರೆಲ್ಲೋ ಹಿಂದುಗಡೆಯಿಂದ ಹೊಡಿತಾ ಇದ್ದಾರೆ.
ಆ್ಯಂಡ್ ಇವರೇ ಗೊತ್ತಾಗಿದೆ ಅನ್ಸುತ್ತಲ್ಲ. ಆ್ಯಂಡ್ ಈ ಕಡೆ ನೋಡು, ಒಂದ್ಸರಿ ನೋಡಿ ಇವನೇನು ತಿರುಗ್ತದಾನೆ ಅಂತ ಹೇಳಿದ್ರೆ ಇವನಿಗೆ ಗೊತ್ತಾಗಿರುತ್ತೆ ಬಿಡಿ. ಓಹೋ, ಈ ನಮ್ಮನೆ ಆಗ್ತಾ ಉಂಟಾ ಸ್ಟಾರ್ಟಿಂಗಲ್ಲೇ? ಈ ಕಾರು ಬೇಡ ಇತ್ತಲ್ವಾ, ಸ್ವಲ್ಪ ನಮಗೆ ಸುಮ್ಮನೆ ಕಿರಿಕ್ ತರ್ತಾ ಉಂಟಿದು. ಈ ಕಾರಿಂದ ಸ್ವಲ್ಪ ಜೋರಾಗುವ ವಿಷಯ ಉಂಟು. ಈಗ ಆಗಂತೇಳಿ ಕಾರನ್ನು ಕೊಡೋದಕ್ಕಾಗಲ್ಲ, ಕಾರ್ ಬೇಕೇ ಬೇಕು, ಕಾರನ್ನು ಕೊಡೋದಕ್ಕಾಗಲ್ಲ. ಆ್ಯಂಡ್ ಈ ಡಗ್ಗನ್ ಬಾಸ್ ಹತ್ರ ಮಿಲಿಟ್ರಿ ತುಂಬ ಸ್ಟ್ರಾಂಗ್ ಇದೆ ಅಂತ ನನಗೆ ಗೊತ್ತು, ನಮ್ಮ ಫ್ರ್ಯಾಂಕ್ಲಿನ್ ಗೊತ್ತು. ಅದಕ್ಕೋಸ್ಕರ ಅದಕ್ಕೋಸ್ಕರ ಸ್ವಲ್ಪ ಹೊರಳಾಡ್ತದೆ ನಮ್ಮ ಫ್ರ್ಯಾಂಕ್ಲಿನ್, ಯಾಕೆಂತ ಹೇಳಿದರೆ ಗೊತ್ತು ಅವನಿಗೆ ಸಖತ್ ಸ್ಟ್ರಾಂಗ್ ಇರುತ್ತೆ ಮಿಲಿಟ್ರಿ ಅಂತೇಳಿ. ಆ್ಯಂಡ್ ಮೈಕಲ್ ಫ್ರ್ಯಾಂಕ್ಲಿನ್ ಡ್ರೈವರ್ ಮೂರು ಜನ ಸೇರಿಕೊಂಡ್ರೆ ಮಾತ್ರ ಡಗ್ಗನ್ ಬಾಸನ್ನು ಕುತಾವಣೆ ಮಾಡ್ಬೋದು, ಉಲ್ಟಾ ಬಲ್ಟಾ ಮಾಡ್ಬೋದು, ಇಲ್ಲಾಂದರೆ ಕಷ್ಟ ಇರುತ್ತೆ, ಸಖತ್ ಕಷ್ಟ ಇರುತ್ತೆ. ಯಾಕಂತೇಳಿದರೆ ಅವನ ಹತ್ರ ಮಿಲಿಟ್ರಿ ಸ್ಟ್ರಾಂಗ್ ಇದೆ, ಬಾಡಿ ಗಾರ್ಡ್ಸ್ ಇದ್ದಾರೆ. ಆ್ಯಂಡು ಇನ್ನೂ ಏನೇನು ಇರುತ್ತೆ ಅಂತ ಹೇಳಿ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ. ಈಗ ಏನೇನು ಅಪ್ಗ್ರೇಡ್ ಮಾಡಿದಾರೆ ಅಂತ ಹೇಳಿದರೆ, ನಾನು ಸೆಕ್ಯೂರಿಟಿ ಅಂತ ತೋರಿಸಿದೆ ಅಷ್ಟೇ ಬಿಟ್ಟರೆ ಇನ್ನು ಏನು ವೆಹಿಕಲ್ಗಳಿರುತ್ತೆ, ಏನು ಸೆಕ್ಯೂರಿಟಿ ಎಲ್ಲ ಹಾಕೊಂಡಿದೆ ಅಂತ ನನಗೆ ಗೊತ್ತಿಲ್ಲ. ಓಹೋ, ಏನು ಗುರಿ, ಇಲ್ಲಿ ಸೌಂಡ್ ಎಲ್ಲ ಬರ್ತಾ ಇದೆ, ಏನು ಅಂತ ಗೊತ್ತಿಲ್ಲ ನನಗೆ. ನೋಡಿಕೊಂಡು ಯಾರೂ ಇಲ್ಲ, ಇಲ್ಲಿ ಹೊಡಿಯೋದು ಸೌಂಡ್ ಕೇಳೋದೆ ಮಾತ್ರ, ಯಾರೂ ಇಲ್ಲ. ಬಟ್ ನನಗೆ ಯಾರೂ ಕಾಣ್ತಾ ಇಲ್ಲ ಮಾತ್ರ, ಬಟ್ ಹೊಡಿಯೋದಕ್ಕೆ ಸೌಂಡ್ ಕೇಳುತ್ತೆ ಅಷ್ಟೇ. ಪಾ ಬನ್ನಿ ಬನ್ನಿ ಬನ್ನಿ, ಯಾರಾದರೂ ಓಕೆ ಸಿಕ್ಕಿದ್ರೆ ಹೊಡಿತದೆ, ನಾನು ಸಿಕ್ಕರೆ ಸಿಗಲಿ ಅಷ್ಟೇ. ಬಟ್ ಸೌಂಡ್ ಕೇಳ್ತಾ ಇದೆ, ಗುಂಡು ಶಬ್ದ, ಗುಂಡಿದು ರೊಟೇಷನ್ ಆಗ್ತಾ ಉಂಟದು ಮಾತ್ರ. ಎಲ್ಲಿದ್ದಾರೆ ಅಂತ ಗೊತ್ತಾಗ್ತದೆ ನನಗೆ. ಯಾರು ಓಕೆ, ಇಲ್ಲ ಇವನಿಸುತ್ತೆ ಬಾ ಬಾ ಬೋಲ್ ಮಂಡೆ ನೋಡಿ, ಇಲ್ಲೋ ಬೇದನೆ ಹೊಡಿತಾನೆ, ಬಾ ಹೊರಗೆ ಬಾ, ಈಚೆ ಬಾ. ಕಂತ್ರಿ ನನ್ನ ಮಕ್ಕಳು ಎಲ್ಲೋ ಅಡ್ಡದಾರಿಂದ ಬಂದು ಕೆಳಗಿಂದ ಬಂದಿರಬೇಕು ನನ್ನ ಪಕ್ಕ ನೋಡು, ಅಡಿಲಿ ತೂತಿ ಇರುತ್ತೆ, ಈ ತೂತಲ್ಲಿ ಆ ಕಡೆಯಿಂದ ಬಂದಿರಬೇಕು, ಗಾಡಿಯಲ್ಲಿ ನಿಲ್ಸೋ ನೋಡ್ಬೇಕು ಆವಾಗ ಗೊತ್ತಾಗುತ್ತೆ. ಇಲ್ಲಾಂದರೆ ಫ್ರಂಟಿಗೆ ಬರ್ತಾ ಇದ್ದ ಜೊತೆಗೆ ನಮ್ಮ ಸೆಕ್ಯೂರಿಟಿ ಅವರನ್ನು ಕಲಾಸ್ ಮಾಡ್ತಾ ಇತ್ತು ಅಂತ ಅವಸ್ಥೆ. ಓಕೆ, ಆ್ಯಂಡ್ ಹಿಂದ್ಗಡೆ ಹೋಗ್ತಾನೆ, ಅವ್ರಿಗೆ ಕಲಿಸ್ತಾನೆ ಈಗ, ಹಿಂದ್ಗಡೆ ನಿಜ ಹೋಗ್ತಾನೆ. ಆ್ಯಂಡ್ ಎಲ್ಲೋ ಇರ್ತಾರೆ ಬಿಡಿ, ಎಲ್ಲೋ ಇಲ್ಲೇ ಇರ್ತಾರೆ ಬಿಡಿ. ಆ್ಯಂಡ್ ಯಾರು, ಓಕೆ ಬಾ, ಈಚೆ ಬಾ, ನನ್ನ ಮಗ ನಿಂಗೆ ಕಲಿಸ್ತಾನೆ ಆಯಿತು, ಈಚೆ ಬಾ ಒಂದು ಮಿನಿಟ್. ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡ್ರೆ ಅವ್ನು ಯಾರು ಅಂತ ಕಾಣ್ತಾ ಇಲ್ಲ, ಸ್ವಲ್ಪ ಗ್ಲಿಚ್ ಇದೆ, ಏನು ಅಂತ ಕಾಣ್ತಾ ಇಲ್ಲ, ಎಲ್ಲಿದೆ ಅಷ್ಟು ಬೇಗ ಓಡೋದು ನಾನು ಅನಿಸುತ್ತೆ. ಗೈಸ್ ಬಿಡೋ, ಆ್ಯಂಡ್ ಅವನನ್ನು ಬಿಡೋದು ಪ್ರಶ್ನೆ ಇಲ್ಲ. ಆ್ಯಂಡ್ ಆಚೆ ಹಿಂದ್ಗಡೆ ಎಲ್ಲ ಒಂದು ಎರಡು ಮೂರು ಜನ ಇದ್ದಾರಂಗೆ ಇದೆ, ಸರಿಯಾಗಿ ಹೊಡಿತಾ ಇದ್ರೆ ಗೈಸ್. ನೋಡ್ಕೊಂಡು ನಮ್ಮ ಹೆಲ್ತ್ ಬೇರೆ ಡೌನ್ ಆಗ್ಬೋದು ಮತ್ತು ಹೇಳಲಿಕ್ಕಾಗಲ್ಲ, ಎಲ್ಲೋದಂತ ಗೊತ್ತಿಲ್ಲ, ಇಲ್ಲೇ ಇದ್ದಾರಲ್ಲ. ಎಲ್ಲೂ ಲಾಸ್ಟ್ ಟೈಮ್ ನೋಡಿದವರೇ ಸೆಕ್ಯೂರಿಟಿ, ಡಗ್ಗನ್ ಬಾಸ್ ಈನಮ್ನ ಸರ್ಕಸ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಗೈಸ್. ಸ್ಟಾರ್ಟಿಂಗಲ್ಲೇ ಒಂದು ಕಾರ್ ಕದ್ದಿದ್ದ ಕೀನಮ್ನ ಬೇಕಾ, ಇಷ್ಟೊಂದು ಫೈಟ್ ಮಾಡಿಸ್ಬೇಕಾ, ಕಾರನ್ನು ತೊಗೊಂಡು ಬರಲಿಕ್ಕೆ ಹೋಗಿರಬೇಕು. ಆ್ಯಂಡ್ ನೋಡಿಕೊಂಡು ಇವನು ಆಗಲೇ ಸತ್ತ ಆ್ಯಂಡ್ ಕೊಟ್ಟದಕ್ಕೆ, ಆ್ಯಂಡ್ ಆದರೂ ಇನ್ನೊಂದು ಸಾರಿ ಕೊಡ್ತಾ ಇದ್ದಾನೆ, ಅವನ ಹತ್ತಿರುವಂಥದ್ದು ಮಿಷಿನ್ ಗನ್, ಅದಕ್ಕೆ ಸರಿ ಹೊಡಿತಾ ಉಂಟದು ಕಂಟಿನ್ಯೂಸ್ ಆಗಿ. ಸೌಂಡ್ ಮಾಡೋಷ್ಟಿಗೆ ಹೊಡೆದು ಸಾಯಿಸಿ ಆಯ್ತು. ಆ್ಯಂಡ್ ಇನ್ನೊಬ್ಬ ಯಾರೋ ಇದ್ದಾನೆ ಗೈಸ್, ಇಲ್ಲೊಬ್ಬ ಯಾರು ಇದ್ದಾನೆ, ಎಲ್ಲಿದ್ದಾನೆ ಗೊತ್ತಾಗ್ತ. ಓಹ್, ಇಲ್ಲಿ ಬಾ, ಅವನಿಗೆ ಸಿಗಲ್ಲ. ಟೋಟಲ್ ನಮ್ಮ ಸೆಕ್ಯೂರಿಟಿ ಸ್ಟ್ರಾಂಗ್ ಆಗಿದೆಲ್ಲ, ಅದಕ್ಕೋಸ್ಕರ ಅಂದರೆ ಗ್ರಿಲ್ ಎಲ್ಲ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಅದರಿಂದ ಅವ್ರಿಗೆ ಹೊಡೆಯೋದಕ್ಕಾಗಲ್ಲ. ನನ್ನ ಮಕ್ಕಳು ಎಲ್ಲಿದ್ದಾರೆ, ಅವ್ನು ಎಲ್ಲಿದ್ದಾನೆ, ಆಚೆಯಲ್ಲಿ ಹೋದ ಅನ್ಸುತ್ತೆ. ಬಿಡಲ್ಲ, ಅವ್ನು ಎಲ್ಲಿ ಹೋದ್ರೂ ಸಾಕು, ಇವತ್ತೆಲ್ಲ ಮುಗಿಸೇ ಕಳಿಸ್ತದೆ. ಬಾ, ಎಲ್ಲಿ ಹೊಡಿತಾನೆ ಅಂತ ಗೊತ್ತಾಗ್ತಲ್ಲ ನನಗೆ, ಕಾಣೋದಿಲ್ಲ, ಕಂಡ್ರೆ ನಾನು ಇಷ್ಟೊತ್ತಿಗೆ ಹೊಡಿತಾ ಇದ್ದೆ. ಅವರೆಲ್ಲ ಪೊದೆಯಲ್ಲಿ ಅವಿತ್ಕೊಂಡು ಏನೆಲ್ಲ ಮಾಡ್ತಾ ಇರ್ತಾರೆ. ಮನೆ ನನ್ನ ಮಕ್ಕಳು ಆಲ್ ಇದು ಅಜ್ಜಿ ಶುಂಠಿ ಸತ್ತೋದು ಅನಿಸುತ್ತೆ, ಮೇ ಬಿ ನನ್ನ ಪಕ್ಕ ಇನ್ನೂ ಮಿಷಿನ್ ಗನ್ ರನ್ ಆಗ್ತಾ ಉಂಟು. ಓಹ್, ಎಸ್ ಸತ್ತ, ಅವ್ನು ಆಚೆ ಇದ್ದ ಈಚೆ ಇದ್ದ ಗೊತ್ತಾಗಿಲ್ಲ, ಬಟ್ ನೋಡ್ಕೊಂಡು ಸತ್ತ. ಕೆಲವರು ಇಲ್ಲೇ ಸತ್ತಿದ್ದಾರೆ. ಎಸ್ ಎಲ್ಲ ಅವಂದೇ ಗೈಸ್, ಎಲ್ಲ ಅವಂದೇ, ಬೇರೆ ಯಾರದಲ್ಲ, ಕಳಿಸಿದವನೇ. ಆ್ಯಂಡ್ ನೋಡಿಕೊಂಡ್ರೆ ಮಿಲಿಟ್ರಿ ಥರನೇ ಕಾಣುತ್ತೆ ನೋಡಿ, ಸ್ವಲ್ಪ ಜಾಕೆಟ್ ಗಿಕೆಟ್ ಎಲ್ಲ ಹಾಕೊಂಡು ಸಖತ್ ಸ್ಟ್ರಾಂಗ್ ಇರುತ್ತೆ, ಮತ್ತು ಮಿಲಿಟ್ರಿ ರಿಲೇಟೆಡ್ ಥರನೇ ನಮಗೆ ಆರ್ಮರ್ ಎಲ್ಲ ಹಾಕೊಂಡಿರ್ತಾರೆ. ಆದರೆ ಅಷ್ಟೊಂದು ಈಸಿಯಾಗಿ ನಾವು ಆರ್ಮರ್ ಎಲ್ಲ ಇಲ್ಲದೆ ಹೊಡಿಯೋದಕ್ಕಾಗಲ್ಲ ಅವರಿಗೆ. ಆ್ಯಂಡ್ ಮಿಷಿನ್ ಗನ್ನು ಏನೇನು ಗನ್ ತೊಗೊಂಡು ಬರ್ತಾರೆ ಗೊತ್ತಿಲ್ಲ ಗೈಸ್, ಅದು ಒಂದೇ ಗನ್ ಅದೇ ಗನ್ ಅಂತ ಹೇಳೋದಕ್ಕಾಗಲ್ಲ. ಆ್ಯಂಡ್ ಸ್ಟಾರ್ಟಿಂಗ್ ಬಂದವರು ನಾರ್ಮಲ್ ಗನ್ ತೊಗೊಂಡು ಬಂದಿದ್ರು, ಇವ್ರು ಮಿಷಿನ್ ಗನ್ ತೊಗೊಂಡು ಬಂದಿದ್ರು, ಇನ್ನೊಬ್ರು ರಾಕೆಟ್ ಲಾಂಚರ್ ತರ್ಬೋದು. ಆ್ಯಂಡ್ ಹೇಳೋದಕ್ಕಾಗಲ್ಲ ಗೈಸ್, ಯಾಕಂದರೆ ಒಂಥರ ಹೇಳಿದಲ್ಲ, ಮಿನಿ ಮಿಲಿಟ್ರಿ ಇರುತ್ತೆ ಅನ್ನೋತ್ರ. ಆ್ಯಂಡ್ ಒಬ್ಬ ಕ್ರೈಮ್ ವ್ಯಕ್ತಿ ಅವನು, ಕಿತ್ತೋಗಿ ನನ್ನ ಮಗ ಬಿಡಿ ಸದ್ಯಕ್ಕೆ. ಆ್ಯಂಡ್ ದೊಡ್ಡ ದೊಡ್ಡ ಬಿಸ್ನೆಸ್ ಎಲ್ಲ ಮಾಡ್ತಾನೆ, ಡೀಲರ್ಶಿಪ್ ಅದು ಇದು ಏನೆಲ್ಲ ಮಾಡ್ತಾನೆ, ಹೀಗೆ ಹೆದರಿಸಿ ಬೆದರಿಸಿ ಏನೆಲ್ಲ ಮಾಡ್ತಾ ಇರ್ತಾನೆ ನಿಮ್ಗೆ ಗೊತ್ತಿರೋ ಹಾಗೆ. ಓಕೆ, ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡ್ರೆ ಎಲ್ಲರೂ ಒಬ್ಬ ಗೊತ್ತಲ್ಲ ನಿಮಗೆ, ಅದೇ ರೀತಿ ಸ್ವಲ್ಪ ಅದಕ್ಕಿಂತ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದಾನೆ ಅವನು ಹೇಳಬೇಕು ಅಂತಾದರೆ. ಆ್ಯಂಡ್ ಸದ್ಯಕ್ಕೆ ನೋಡ್ಕೊಂಡು ನಮ್ಮ ಎಂಪ್ಲಾಯ್ ಸಾರಿ ನಮ್ಮ ಕೆಲಸ ನಮ್ಮ ಸೆಕ್ಯೂರಿಟಿ ಕೆಲವು ಮೂರು ಜನ ಸತ್ತರು ಗೈಸ್, ಮೂರು ನಾಲ್ಕು ಜನ ಲಾಸ್ ಆಯಿತು. ಆ್ಯಂಡ್ ರೀಪ್ಲೇಸ್ ಮಾಡಲೇಬೇಕಲ್ವಾ, ಅವಾಗಲೇ ಸ್ಟಾರ್ಟಿಂಗಲ್ಲೇ ಇಷ್ಟೊಂದು ಲಾಸ್ ಆಯಿತು, ಇಷ್ಟು ಜನ ಸತ್ತರು, ಏನೂ ಮಾಡೋಕ್ಕಾಗಲ್ಲ ಬಿಡಿ. ಆ್ಯಂಡ್ ಇದು ನಮ್ಮ ಮಿಸ್ಟೇಕಿಂದ ಆಗಿರುವಂಥದ್ದು. ಆ್ಯಂಡ್ ಇವನು ಮುಂಚೆ ಅಂತ ಗೊತ್ತಿದ್ದರೆ ಒಂದು ಟಚ್ ಮಾಡಬಾರ್ದಿತ್ತು, ಸುಮ್ಮನೆ ಏನೋ ಇದು ಹೇಳ್ತಾರಲ್ಲ ಹಾಗಾಯ್ತದ್ದು, ಸುಮ್ಮನೆ ಈ ಕಾರ್ಗೋಸ್ಕರ
ಏನೋ ಮಾಡ್ಕೊಂಡಾಯಿತು, ಬಟ್ ಏನು ಮಾಡೋಕ್ಕಾಗಲ್ಲ. ಅವನಿಗೆ ಮನೆ ಗೊತ್ತಾಯಿತು, ಆ್ಯಂಡ್ ಇನ್ನು ಮುಂದೆ ಯಾವುದೇ ಬೇಕಿದ್ರೆ ನಡಿಬೋದು, ಮನೆಗೆ ಮೇಲೆ ಅಟ್ಯಾಕ್ ನಡಿಬೋದು, ಏನು ಬೇಕಿದ್ರೆ ನಡಿಬೋದು, ಎಲ್ಲಕ್ಕೂ ರೆಡಿ ಇರಲೇಬೇಕು ಗೈಸ್. ಏನು ಮಾಡೋಕ್ಕಾಗಲ್ಲ, ಬಟ್ ಬಂದಾಯಿತು, ಅಟ್ಯಾಕ್ ಮಾಡೇ ಮಾಡ್ತಾನೆ ನನಗೆ ಗೊತ್ತು. ಆ್ಯಂಡ್ ಸದ್ಯಕ್ಕೆ ನೋಡ್ಕೊಂಡು ಲಷ್ಟರ್ ಕಡೆ ಹೋಗ್ತಾಯಿದ್ದಾರೆ. ಆ್ಯಂಡ್ ಒಂದ್ಸರಿ ಕನ್ಫರ್ಮ್ ಮಾಡೋಣ, ಆ್ಯಂಡ್ ಏನು ಕತೆ, ಏನು ವಿಷಯ, ಆ್ಯಂಡ್ ಬಂದಿರೋರು ಅವರೇನಾ ಅಂತ ಕನ್ಫರ್ಮ್ ಮಾಡ್ಕೊಳ್ಬೇಕು. ಆ್ಯಂಡ್ ಡಗ್ಗನ್ ಬಾಸ್ ಟೀಮ್ ಅಂತ ಗೊತ್ತಾಯಿತು, ಬಟ್ ಯಾಕೆ ಬಂದಿದ್ದಾರೆ ಅಂತ ಹೇಳಿ ಸ್ವಲ್ಪ ಕನ್ಫರ್ಮ್ ಮಾಡಿಕೊಂಡೆಲ್ಲ ಗೊತ್ತು. ಓ ಗಾಡಿ ಇಲ್ಲಿ ನಿಲ್ಲಿಸ್ಬಿಟ್ಟು ಬಂದಿರುವಂಥದ್ದು. ಆ್ಯಂಡ್ ಈ ಗಾಡಿಗಳ ನೋಡಿಕೊಂಡ್ರೆ ಇಂಥ ಗಾಡಿಗಳು ಆಫ್ ರೋಡ್ ಗಾಡಿಗಳೆಲ್ಲ ಅವನ ಹತ್ರ ಇರುತ್ತೆ ಅನಿಸುತ್ತೆ. ಅವನ ಹತ್ರ ಯಾವುದೇ ಗಾಡಿ ಬೇಕಿದ್ರೆ ಇರ್ಬೋದು, ಹೇಳೋದಕ್ಕಾಗಲ್ಲ ಗೆಸ್. ಇಂಥದ್ದೇ ಗಾಡಿ ಅಂಥದ್ದೇ ಗಾಡಿ ಅಂತ ಹೇಳೋದಕ್ಕಾಗಲ್ಲ, ಟೈಮ್ ಬಂದಾಗ ಚೇಂಜ್ ಆಗ್ತಾ ಇರುತ್ತೆ ಅದು. ನಾವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ನಮ್ಮನ್ನು ಚೇಸು ಕೂಡ ಮಾಡ್ಬೋದು, ಹೇಳಲಿಕ್ಕಾಗಲ್ಲ. ಯಾಕಂತೇಳಿದರೆ ಈ ಗಾಡಿಗೋಸ್ಕರ ಇದು ಆ್ಯಕ್ಚುಲಿ ಅವರ ಕೈಯಿಂದ ತಂದಿರುವಂಥದ್ದು ಗಾಡಿ, ಸ್ಟೀಲ್ ನಾವು ಕರ್ಕೊಂಡು ಬಂದಿರುವಂಥದ್ದು. ಆ್ಯಂಡ್ ಸದ್ಯಕ್ಕೆ ನೋಡ್ಕೊಂಡು ಹೇಳಿಕೊಳ್ಳೋಷ್ಟು ದೊಡ್ಡ ಗಾಡಿ ಏನೂ ಅಲ್ಲ, ಬಟ್ ಸಖತ್ ಪವರ್ಫುಲ್ ಆಗಿದೆ ಲ್ಯಾಂಬೋರ್ಗಿನ ಥರ. ಅದಕ್ಕೋಸ್ಕರ ನಾನು ತಂದಿರುವಂಥದ್ದು. ಆ್ಯಂಡ್ ಸದ್ಯಕ್ಕೆ ನೋಡಿಕೊಂಡ್ರೆ ನಾನು ಲಷ್ಟರ ಕಡೆ ಹೋಗ್ತಾಯಿದ್ದೇನೆ. ಆ್ಯಂಡ್ ಸಿಗೋಕಷ್ಟು ನೆಕ್ಸ್ಟ್ ಎಪಿಸೋಡಲ್ಲಿ, ಆ್ಯಂಡ್ ಏನಾಗುತ್ತಾ ನನಗೆ ಗೊತ್ತಿಲ್ಲ. ಸದ್ಯಕ್ಕೆ ನೋಡ್ಕೊಂಡು ಅವರ ಟೀಮ್ಗೆ ಸರಿಯಾಗಿ ಹೊಡೆದಿದ್ದೇವೆ. ಆ್ಯಂಡ್ ಇದರ ರಿವೆಂಜ್ ಅಂತೂ ತೀರಿಸ್ಕೊಂಡೇ ತೀರಿಸ್ಕೊಳ್ತಾನೆ, ನಮ್ಮ ಪಕ್ಕ ಚೆನ್ನಾಗಿ ಗೊತ್ತಿರುತ್ತೆ ನನಗೆ. ಆ್ಯಂಡ್ ಸಿಗೋಣ ಗೈಸ್ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿವರೆಗೆ ಟೇಕ್ ಕೇರ್, ಬೈ ಬೈ.